ವೀಕ್ಷಿಸಿ ಸಮಯ ಸ್ಪೆಷಲ್ ಇಂದು ರಾತ್ರಿ 9:30. ಯಾರ ಕೊರಳಿಗೆ ಬೀಳುತ್ತೆ ಬಿಬಿಎಂಪಿ ವಿಜಯಮಾಲೆ? ಯಾವ ಪಕ್ಷದತ್ತ ಬೆಂಗಳೂರು ಮಹಾಜನತೆಯ ಚಿತ್ತ? ಸಮಯ ಸಮೀಕ್ಷೆಯಲ್ಲಿ ನೀವು ವೋಟ್ ಮಾಡಬಹುದು. ನಿಮ್ಮ ಮತ ಯಾರಿಗೆ ಎಂದು ಜಸ್ಟ್ ಒಂದು ಕಾಲ್ ಮಾಡಿ. ನಿಮ್ಮ ಕಾರ್ಪೊರೇಟರ್ ಅನ್ನ ನೀವೇ ಆಯ್ಕೆ ಮಾಡಿ. ಸಮಯ ನ್ಯೂಸ್ ನಲ್ಲಿ ಮತ್ತೊಮ್ಮೆ ಫೋನ್ ಮಾಡಿ ವೋಟ್ ಮಾಡಿ. ನಿರೀಕ್ಷಿಸಿ. ಸಿನಿಮಾ 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 ಅಂದ್ರೆ ಗಿಮ್ಮಿಕ್ ಅಲ್ಲ, ಗಿಮ್ಮಿಕ್ ಮಾಡೋರ್ಗೆ ಇಲ್ಲಿರೋಕಾಗಲ್ಲ. ಈ ಕಾಲರ್ಫುಲ್ ದುನಿಯಾದಲ್ಲಿ ನಡೆಯೋ ಕಸರತ್ತೆ ಹಂಗೆ, ಇಲ್ಲಿ ನಡೆಯೋ ಕರಾಮತ್ಗಳನ್ನ ಕಂಪ್ಲೀಟ್ ಆಗಿ ಕಂಡು ಹಿಡಿಯೋದೇ ಕಷ್ಟ ಕಣ್ರಿ ಅಂತೀರಾ? ನೋ ವರೀಸ್, ಅದ್ಕಂತಾನೆ ನಾವಿದ್ವಿ. ಇನ್ನು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿಯಲ್ಲಿ ನೀವಿದ್ದೀರಾ. ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ? ಆ ಹಾರ್ಟ್ಲಿ ವೆಲ್ಕಮ್ ಟು ಸಿನಿ ಸಮಯ. ನಾನು ಶ್ರುತಿ ಜೈನ್. ನಿಮ್ಗೆ ಫ್ಲಾಶ್ ಮೋಬ್ ಅಂದ್ರೆ ಏನ್ ಗೊತ್ತಾ? ಅದೇ ರೀ ಸಡನ್ ಆಗಿ ಇದ್ದಕ್ಕಿದ್ದ ಹಾಗೆ ಮ್ಯೂಸಿಕ್ ಪ್ಲೇ ಮಾಡಿ ಯಾರಿಗೆ ಹೇಗನ್ಸುತ್ತೋ ಹಾಗೆ ಕುಣಿಯೋದು. ಶಾಪಿಂಗ್ ಮಾಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಫೆಸ್ಟ್ಗಳಲ್ಲಿ, ಹಾಗೆನೆ ಬೀದಿಯ ಮಧ್ಯದಲ್ಲೂ ಕೂಡ ಈ ಫ್ಲಾಶ್ ಮಾಬ್ಗಳು ನಡೆಯುತ್ತೆ. ಇದೀಗ ಕನ್ನಡ ಚಿತ್ರರಂಗದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಿನಿಮಾ ಒಂದರಲ್ಲಿ ಇಂತಹ ಫ್ಲಾಶ್ ಮಾಬ್ ಚಿತ್ರೀಕರಣಗೊಳ್ಳುತ್ತಿದೆ. ಹೇಗಿರುತ್ತಪ್ಪ ಈ ಫ್ಲಾಶ್ ಮಾಬ್ ಅನ್ನೋ ಕುತೂಹಲನ ವಾಚ್ ದೇಸ್. ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾವಾರಿ, ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಚೆಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಬುಲ್ ಬುಲ್ ಮಾತಾಡಕ್ಕಿಲ್ವಾ. ನೋ ಕಾಸ್ಟ್ಯೂಮ್, ನೋ ಡ್ರೆಸ್ ಕೋಡ್, ನೋ ಸ್ಟೆಪ್ಸ್, ನೋ ಕೋಆರ್ಡಿನೇಷನ್, ಓನ್ಲಿ ಫುಲ್ ಆನ್ ಡಾನ್ಸಿಂಗ್. ಇದಕ್ಕೆ ಅಂತಾರೆ ಫ್ಲಾಶ್ ಮಾಬ್. ಸಡನ್ ಆಗಿ ಪ್ರಾರಂಭವಾಗುವ ಸೌಂಡ್ ಬಿಟ್ಸ್ಗೆ ಮನಸ್ಸಿಗೆ ಬಂದ ಹಾಗೆ ಕುಣಿಯುವಂತಹದ್ದು. ಎಸ್, ಇಂತಹ ಒಂದು ವಿಭಿನ್ನ ಪ್ರಯತ್ನವನ್ನ ನಿರ್ದೇಶಕ ಕವಿರಾಜ್ ತಮ್ಮ ಡೆಬ್ಯೂ ಚಿತ್ರ ಮದುವೆಯ ಮಮತೆಯ ಕರೆಯೋಲೆಯಲ್ಲಿ ಮಾಡಿದ್ದಾರೆ. ಇಷ್ಟು ದಿನ ಕೈಯಲ್ಲಿ ಪೆನ್ ಹಿಡಿದು ಪದಗಳ ಜೊತೆ ಆಟವಾಡುತ್ತಿದ್ದ ಲಿರಿಕ್ಸ್ ರೈಟರ್ ಕವಿರಾಜ್ ಇದೀಗ ಡೈರೆಕ್ಟರ್ ಕ್ಯಾಪ್ ತೊಟ್ಟು ಮದುವೆಯ ಮಮತೆಯ ಕರೆಯೋಲೆ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಚಿತ್ರದ ನಾಯಕ ತಾನು ಪ್ರೀತಿಸುತ್ತಿರುವ ಹುಡುಗಿಯನ್ನ ಶಾಪಿಂಗ್ ಮಾಲ್ ಒಂದರಲ್ಲಿ ಪ್ರಪೋಸ್ ಮಾಡುವ ಸನ್ನಿವೇಶದಲ್ಲಿ ಈ ಫ್ಲಾಶ್ ಮಾಬ್ ಪ್ರಾರಂಭವಾಗುತ್ತೆ. ಇದು ಅದೇ ನನ್ ಗೊತ್ತಿರೋ ಪ್ರಕಾರ, ನನ್ನ ಜ್ಞಾನಕ್ಕೆ ಮೀರಿ ಇಂಡಿಯಾ ಯಾವ್ದಾದ್ರು ಸಿನಿಮಾದಲ್ಲಿ ಬಂದಿದ್ರೆ ಗೊತ್ತಿಲ್ಲ, ನನ್ಗೆ ಗೊತ್ತಿರೋ ಪ್ರಕಾರ ಇದು ಮೊದಲ ಬಾರಿಗೆ ಇಂಡಿಯನ್ ಸಿನಿಮಾ ಸ್ಕ್ರೀನಲ್ಲಿ ಫ್ಲಾಶ್ ಮಾಬ್ ಬರ್ತಾ ಇದೆ. ಇದು ಯೂಶ್ವಲಿ ಫ್ಲಾಶ್ ಮಾಬ್ ಬಳಸೋದೇ ಲವ್ ಪ್ರಪೋಸ್ ಮಾಡುವಾಗ, ನಾವು ಕೂಡ ಅದೇ ಥರದ ಒಂದು ಸಿಚುವೇಶನಲ್ಲಿ ಬಳಸ್ಕೊತಾ ಇದ್ದೀವಿ. ಹೀರೋ ಹೀರೋಯಿನ್ ಮಾಲ್ಗೆ ಬಂದಿರ್ತಾರೆ, ಸಡನ್ನಾಗಿ ಇಲ್ಲಿ ಈ ಥರ ಒಂದು ಡ್ಯಾನ್ಸ್ ಶುರು ಆಗುತ್ತೆ, ಅದನ್ನು ಇವ್ರು ನೋಡ್ತಾ ಇರ್ತಾರೆ. ನೋಡಿ ಕೊನೆಯಲ್ಲಿ ಹೀರೋ ಅದರಲ್ಲಿ ಪ್ರಪೋಸ್ ಮಾಡ್ತಾನೆ, ಆ ಥರದ್ದೊಂದು ಸಿಚುವೇಷನು. ಬಟ್ ಈ ಫ್ಲಾಶ್ ಮಾಬ್ ಅಂದರೆ ಏನು ಅಂತ ಹೇಳಬೇಕು ಅಂದರೆ, ಡ್ಯಾನ್ಸ್ಗಳು ಸಿನಿಮಾದಲ್ಲಿ ಬರುವ ಡ್ಯಾನ್ಸ್ಗಳು ಯೂಶ್ವಲಿ ಕೊರಿಯೋಗ್ರಾಫ್ ಆಗಿರ್ತವೆ, ಅಥವಾ ಬೇರೆ ಎಲ್ಲೋ ಮಾಡೋ ತುಂಬ ಕೊರಿಯೋ ನೀಟಾಗಿ ಅದಕ್ಕೆ ಕೊರಿಯೋಗ್ರಫಿ ಮಾಡಿರ್ತಾರೆ. ಯಾವಾಗ ಯಾವಾಗ ಯಾವ ಥರ ಸ್ಟೆಪ್ ಮಾಡಬೇಕು ಆ ಥರ ಎಲ್ಲ ಮೊದಲೇ ಪ್ಲಾನ್ ಆಗಿರುತ್ತೆ. ಆದರೆ ಫ್ಲಾಶ್ ಮಾಬಲ್ಲಿ ಏನಂದರೆ ಯಾರೋ ಒಂದಿಬ್ಬರು ಸ್ಟಾರ್ಟ್ ಮಾಡ್ತಾರೆ, ಒಂದು ಚಿಕ್ಕ ಗ್ರೂಪ್ ಸ್ಟಾರ್ಟ್ ಮಾಡುತ್ತೆ, ಉಳಿದು ಅಲ್ಲಿ ಬಂದಿರೋ ಜನಗಳೆಲ್ಲ ಸೇರ್ಕೋತಾರೆ ಅವ್ರ ಜೊತೆಗೆ, ಸೇರ್ಕೊಂಡು ಆ ಡಾನ್ಸ್ ಒಂದು ಬರೀ ಎಂಜಾಯ್ಮೆಂಟ್ ಮುಖ್ಯ ಅಲ್ಲಿ ಅಷ್ಟೇ. ನಿಲ್ಲೆ ನಿಲ್ಲೆ ಕಾವೇರಿ, ಎದೆಯೊಳಗಿನ ಗೀಟಾರು ಅಂತಹ ಜಬರ್ದಸ್ತ್ ಸಾಂಗ್ಗಳಿಗೆ
ಮಾಲ್ನಲ್ಲಿ ಶಾಪಿಂಗ್ಗೆ ಅಂತ ಬಂದ ಒಂದಿಷ್ಟು ಯುವ ಜನರು ಹಾಗೂ ಮಕ್ಕಳನ್ನ ಸೇರಿಸಿ ಸ್ಟೆಪ್ಸ್ ಹೇಳಿಕೊಟ್ಟು ಕುಣಿಯುತ್ತಿರುವುದನ್ನ ಚಿತ್ರತಂಡ ಶೂಟ್ ಮಾಡಿಕೊಂಡಿದೆ. ಯಾವಾಗಲೂ ವಿಭಿನ್ನ ಪ್ರಯತ್ನವನ್ನ ಅಪೇಕ್ಷಿಸುವ ಕ್ಯೂಟ್ ಹುಡುಗಿ ಅಮೂಲ್ಯ ಈ ಚಿತ್ರದ ನಾಯಕಿಯಾಗಿದ್ದು ಚಿತ್ರಕ್ಕಾಗಿ ಬುಲೆಟ್ ಬೈಕ್ ಕೂಡ ಓಡಿಸಿದಾರಂತೆ. ಸಾಂಗ್ ಬಂದು ಇಟ್ಸ್ ಅ ವೆರಿ ಒಂದು ಚಿಕ್ಕ ಬಿಟ್ ಅಷ್ಟೇ. ನನಗೆ ಆ್ಯಕ್ಚುಲಿ ಸೂರಜ್ ಅವರು ಪ್ರಪೋಸ್ ಮಾಡುವಂಥ ಒಂದು ಇವೆಂಟ್ ಇದು. ಸೊ ಆ ಒಂದು ಇದರಲ್ಲಿ ಡಿಫ್ರೆಂಟಾಗಿ ಪ್ರಪೋಸ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಈಸ್ ಪ್ರಪೋಸಿಂಗ್ ಲೈಕ್ ದಿಸ್. ಅವಾಗ ಬರೋವಂಥ ಒಂದು ಸಿಚುವೇಶನ್ ಈ ಫ್ಲ್ಯಾಶ್ ಮಾಬ್. ನಾವು ಮಾಲಿಗೆ ಬಂದಿರ್ತೀವಿ, ಅಲ್ಲಿ ನನಗೋಸ್ಕರ ಕ್ರಿಯೇಟ್ ಮಾಡಿರೋಂಥ ಒಂದು ಫ್ಲ್ಯಾಶ್ ಮಾಬ್ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಇಸ್ ಸಮಥಿಂಗ್ ವೇರ್ ನನಗೆ ಅಂತಲೇ ಒಂದು ಟೇಲರ್ ಮೇಡ್ ಕ್ಯಾರೆಕ್ಟರ್ ಅಂತ. ಬಿಕಾಸ್ ಇಲ್ಲಿ ಈ ಸೀನಲ್ಲಿ ಈ ಥರ ಅಮೂಲ್ಯ ಕಾಣಿಸ್ಕೊಂಡಿರಲಿಲ್ಲ, ಅಮೂಲ್ಯ ಈ ಥರ ಕಾಣಿಸ್ಬೇಕು, ಈ ಸೀನ್ ಅಮೂಲ್ಯ ಸಿಕ್ಕಿರಲಿಲ್ಲ, ಸೊ ಈ ಸೀನ್ ಸಿಗಬೇಕು. ಸ್ಟಾರ್ಟಿಂಗಿಂದ ಇಂಟ್ರೊಡಕ್ಷನಿಂದ ಒಂದು ಬುಲೆಟ್ ಓಡಿಸಿದ್ರಬೋದು, ಪ್ರತಿಯೊಂದು ಹಾಗೆ ಇರುತ್ತೆ. ಸೊ ಐ ಆಮ್ ಹ್ಯಾಪಿ, ಐ ಬಟ್ ಅ ವೆರಿ ಗುಡ್ ಟೀಮ್. ಪ್ರತಿಯೊಂದೂ ಏನೋ ಅಮೂಲ್ಯ ಮಾಡಿಲ್ಲ ಈ ಸಿನಿಮಾನಲ್ಲಿ ಮಾಡಬೇಕು ಅಂತ ಪ್ರತಿ ಸೀನಲ್ಲೂ ಅನ್ಕೊಂಡು ಮಾಡಿಸ್ತಿದ್ದಾರೆ. ಇನ್ನು ನಾಯಕನಾಗಿ ಸೂರಜ್ ಗೌಡ ಮಿಂಚಿದ್ದಾರೆ. ಇಷ್ಟು ದಿನ ಮಾಡ್ಲಿಂಗ್ ಹಾಗೂ ಆರ್ಟ್ ಚಿತ್ರಗಳಲ್ಲಿ ಬ್ಯುಸಿ ಇದ್ದ ಸೂರಜ್ ಇದೀಗ ಕಮರ್ಷಿಯಲ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಡೆಬ್ಯೂ ಮಾಡಿದ್ದಾರೆ. ಅಲ್ಲದೆ ಕೆಲವೊಂದು ರಿಯಾಲಿಟಿ ಶೋಗಳಿಂದ ಎಲ್ಲರ ಮನೆ ಮಾತಾಗಿರುವ ಸೂರಜ್ಗೆ ಮ್ಯಾನ್ಲಿ ಲುಕ್ ಇದ್ರೂ ಎಲ್ಲೋ ಒಂದು ಕಡೆ ಮುದ್ದು ಮುದ್ದಾಗಿ ಚಾಕ್ಲೇಟ್ ಬಾಯ್ ಆಗಿ ಕಾಣಿಸಿಕೊಂಡಿದ್ದಾರೆ. ಹುಡುಗಿಯರಿಗೆ ನೋಡಿದ ಕ್ಷಣ ಇಷ್ಟವಾಗುವಂತಹ ಲುಕ್ ಸೂರಜ್ ಅವರದು. ಇದು ಪ್ರಪೋಸ್ ಮಾಡೋ ಸೀನ್, ಸೊ ಅವಳಿಗೆ ಸರ್ಪ್ರೈಸ್ ಮಾಡ್ತಿರ್ತೀನಿ. ಶಿ ವುಡ್ ಎಕ್ಸ್ಪೆಕ್ಟ್ ಸಮಥಿಂಗ್ ಎಲ್ಸ್, ಸೊ ನಾನು ಅದನ್ನು ಒಂದು ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಮಾಡೋಣ ಅಂತ ಫ್ಲ್ಯಾಶ್ ಮಾಬ್ ಸೀನ್ನ ಇಟ್ಕೊಂಡು ಈ ಸಿನಿಮಾ. ದಿಸ್ ಇಸ್ ಮೋರ್ ಆಫ್ ಅ ರೊಮ್ಯಾಂಟಿಕ್ ಹೀರೋ ಪಾತ್ರ, ಇದು ಲವ್ ಬಾಯ್ ಜಾಸ್ತಿ, ಆ್ಯಕ್ಷನ್ ಕಡಿಮೆ ಇದೆ. ಆಡಿಷನ್ಸ್ ಇತ್ತು, ತುಗುದೀಪ ಪ್ರೊಡಕ್ಷನ್ಸ್ ಅವ್ರು ಅನೌನ್ಸ್ ಮಾಡಿದರು, 5,000 ಜನ ಆಡಿಷನ್ಸ್ ಮಾಡಿದರು. ನನ್ನ ಟೈಮ್ ಚೆನ್ನಾಗಿತ್ತು, ನಾನು ಸೆಲೆಕ್ಟ್ ಆದೆ, ಐ ವಾಸ್ ಲಕ್ಕಿ. ಹೌದು, ಆಕ್ಟಿಂಗ್ ಕ್ಲಾಸಸ್ ಸಹ ಹೋಗಿದೆ, ಆಮೇಲೆ ಡ್ಯಾನ್ಸ್ ಕ್ಲಾಸ್ ಸಹ ಹೋಗಿದೆ. ಇನ್ನು ತೂಗ್ದೀಪ್ ಪ್ರೊಡಕ್ಷನ್ ಅಡಿ ತಯಾರಾಗುತ್ತಿರುವ ಈ ಚಿತ್ರದ ಶೂಟಿಂಗ್ ಈಗಾಗಲೇ 80% ಮುಗಿದಿದೆ. ಚಿತ್ರದಲ್ಲಿ ಒಟ್ಟು 5 ಹಾಡುಗಳಿದ್ದು ಆದಷ್ಟು ಬೇಗ ಶೂಟಿಂಗ್ ಮುಗಿಸಿ ನವೆಂಬರ್ ಒಳಗಾಗಿ ಥಿಯೇಟರ್ಗೆ ಬರುವ ಆಸೆ ಚಿತ್ರತಂಡದ್ದು. ಅದೇನೇ ಇರಲಿ, ಈ ಮದುವೆಯ ಮಮತೆಯ ಕರೆಯೋಲೆ ಎಷ್ಟರ ಮಟ್ಟಿಗೆ ಸಿನಿ ಪ್ರೇಕ್ಷಕರಿಗೆ ಸಿಹಿ ಊಟವನ್ನ ಉಣಬಡಿಸುತ್ತೆ ಕಾದು ನೋಡಬೇಕು. ಶ್ರುತಿ ಜೈನ್, ಫಿಲ್ಮ್ ಬ್ಯೂರೋ, ಸಮಯ ನ್ಯೂಸ್. ಸಿನಿ ಸಮಯ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಬಿಬಿಎಂಪಿ ಚುನಾವಣೆ ಮುಂದೂಡಿಕೆ ಗೊಂದಲಕ್ಕೆ ಬಿತ್ತು ತೆರೆ. ಜಿದ್ದ ಜಿದ್ದಿನ ಜಂಗಿ ಗುರ್ತಿಗೆ ಈಗಾಗಲೇ ಸಿದ್ಧವಾಗಿದೆ ವೇದಿಕೆ. ಬೆಂಗಳೂರು ಪಾಲಿಗೆ ಚುಕ್ಕಾಣಿ, ಈ ಸಲ ಯಾರ ಪಾಲಿಗೆ? ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಏನಿರಬಹುದು ತಂತ್ರಗಾರಿಕೆ? ಬಿಬಿಎಂಪಿ ಎಲೆಕ್ಷನ್ ಆಗುಹೋಗುಗಳ ಎಲ್ಲ ಚಿತ್ರಣ ಮಿಸ್ ಮಾಡಬೇಡಿ. ಬಿಬಿಎಂಪಿ ಬಿಗ್ ಫೈಟ್ ವೀಕ್ಷಿಸಿ ಪ್ರತಿದಿನ ನಿಮ್ಮ ಸಮಯ ನ್ಯೂಸ್ ನಲ್ಲಿ ಮಾತ್ರ. ಹಾಲಿವುಡ್ ಅನ್ನು ಬೀಟ್ ಮಾಡ್ತಿದ್ದಾರೆ ಬೀಟ್ ಆನ್ ಸ್ಟಾರ್. ಸ್ಪರ್ಧೆಯಲ್ಲಿ ಶಾರುಖ್ ನನ್ನೇ ಹಿಂದಿಕ್ಕಿದ್ದಾರೆ ಬಿಗ್ ಬಿ ಸಲ್ಲು. ನೆಕ್ಸ್ಟ್ ಪಟ್ಟಿಯಲ್ಲಿ ರ್ಯಾಂಕಿಂಗ್ ಹೆಚ್ಚಿಸಿಕೊಳ್ತಾರ ಬಾಲಿವುಡ್ ಮಂದಿ? ಟಾಪ್ 5 ಅಟ್ ಬಿ ಟೌನ್ ವೀಕ್ಷಿಸಿ ಸಮಯ ಸ್ಪೆಷಲ್ ಇಂದು ರಾತ್ರಿ 9:30. ಸಿದ್ದಶ್ರೀ ಧನಲಕ್ಷ್ಮಿ ಕೃಪಾ ಹೆಂತರ, ಈ ಹೆಂತರ ಜೊತೆಗೆ ನಿಮಗೆ 5 ಸಿದ್ಧ ಹೆಂತರಗಳನ್ನು ಸಹ ಕೊಡುಗೆಯಾಗಿ ನೀಡುತ್ತಿದ್ದೇವೆ. ಇದನ್ನು ತೆಗೆದುಕೊಂಡಿರುವ ಸಾವಿರಾರು ಜನರು ಊಹೆಗೂ ಮೀರಿ
ಅದರ ಧನಲಾಭವನ್ನು ಹೊಂದಿದ್ದಾರೆ. ಮನೆಯ ಪೂಜಾ ಮಂದಿರದಲ್ಲಿ ಸ್ಥಾಪಿಸಿ ಪೂಜೆ ಮಾಡೋಕೆ ಶುರು ಮಾಡಿದೆ. ಈಗ ನಮ್ಗೆ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಅನ್ಸುತ್ತೆ. ಈ ಲಕ್ಷ್ಮೀ ಕೃಪಾ ಯಂತ್ರವನ್ನು ನಿಮ್ಮ ಮನೆಗೆ ತರಬೇಕೆಂದಿದ್ದರೆ ನಿಮ್ಮ ಫೋನ್ ತಗೊಳ್ಳಿ ಮತ್ತು ನಿಮ್ಮ ವಿಳಾಸವನ್ನ ನಮಗೆ ತಿಳಿಸಿ. ಈ ಯಂತ್ರದ ಬೆಲೆ ಕೇವಲ 2,990 ರೂಪಾಯಿಗಳು. ಸಿಂಗಲ್ ಆಗಿದ್ದವಳ ಹಿಂದೆ ಬಿದ್ದು ಮಿಂಗಲ್ ಆದ. ಮೊದಲೇ ಒಂದು ಜೀವವನ್ನ ಕಟ್ಕೊಂಡಿದ್ರು, ಅದನ್ನ ಮುಚ್ಚಿಟ್ಟ. ಮದುವೆ ಆಗಿ ನೆಮ್ಮದಿಯಾಗಿದ್ದವ, ಆಕೆಯನ್ನು ಕೊಂದಿದ್ದು ಯಾಕೆ? ನಾಲಾಯಕ್ ಕಂಡ. ವೀಕ್ಷಿಸಿ ಲಾ ಅಂಡ್ ಆರ್ಡರ್ ಇಂದು ರಾತ್ರಿ 10:30. ಯಾರ ಕೊರಳಿಗೆ ಬೀಳುತ್ತೆ ಬಿಬಿಎಂಪಿ ವಿಜಯಮಾಲೆ? ಯಾವ ಪಕ್ಷದತ್ತ ಬೆಂಗಳೂರು ಮಹಾಜನತೆಯ ಚಿತ್ತ? ಸಮಯ ಸಮೀಕ್ಷೆಯಲ್ಲಿ ನೀವು ವೋಟ್ ಮಾಡಬಹುದು. ನಿಮ್ಮ ಮತ ಯಾರಿಗೆ ಎಂದು ಜಸ್ಟ್ ಒಂದು ಕಾಲ್ ಮಾಡಿ. ನಿಮ್ಮ ಕಾರ್ಪೊರೇಟರ್ ಅನ್ನ ನೀವೇ ಆಯ್ಕೆ ಮಾಡಿ. ಸಮಯ ನ್ಯೂಸ್ ನಲ್ಲಿ ಮತ್ತೊಮ್ಮೆ ಫೋನ್ ಮಾಡಿ ವೋಟ್ ಮಾಡಿ. ನಿರೀಕ್ಷಿಸಿ. ಜೀವನದಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಆಗ್ಬಾರ್ದು ಅಂತ ಕಲಿಸಿರೋದು ರಿಲೇಷನ್. ಕನಸುಗಳಲ್ಲೆಲ್ಲ ನೀರು ನೋಡಿದ್ರೆ ಭಯ ಆಗುತ್ತೆ ಅದೆಲ್ಲ ಹೇಳ್ತಾ ಇದ್ದೆ. ತಲೆಯಲ್ಲಿರೋ ಸ್ವಲ್ಪ ಹಳೇದು, ಒಂದು 15-20 ವರ್ಷದ ಮೇಲೆ ಹಳೇದೇ ಆಗಿದೆ. ಕನಸಲ್ಲಿ ಹೆಂಗಸು ಬಂದು ಕಾಲು ಎಳ್ದಂಗೆ ಆಯಿತು ಅಂತ, ಅವತ್ತಿಂದ ನನಗೆ ಭಯ ಶುರು ಆಗ್ಬಿಟ್ಟಿದೆ. ಅಲ್ಟಿಮೇಟ್ ಹೆಲ್ತ್ ಕೇರ್ ಅರ್ಪಿಸುವ ಹುಟ್ಟು ಸಾವಿನ ನಂತರ ಇದು ಜನ್ಮಾಂತರ. ವೀಕ್ಷಿಸಿ ನಾಳೆ ಸಂಜೆ 5:30. ಇತ್ತೀಚೆಗೆ ಸಾಕಷ್ಟು ಹೊಸ ಹೊಸ ಪ್ರತಿಭೆಗಳು ಎಂಟ್ರಿ ಕೊಡ್ತಾನೆ ಇವೆ. ಜೊತೆಗೆ ವಿಭಿನ್ನ ಟೈಟಲ್ ಮತ್ತು ವಿಭಿನ್ನ ಕಥೆಯನ್ನ ಹೇಳೋ ಮೂಲಕ ಸಿನಿರಸ್ಕರನ ತಲುಪೋ ಪ್ರಯತ್ನ ಈ ಚಿತ್ರತಂಡಗಳದ್ದು. ಈಗ ಇದರ ಸಾಲಿಗೆ ಇತ್ತೀಚೆಗಷ್ಟೇ ಆಡಿಯೋ ರಿಲೀಸ್ ಮಾಡಿದ ಸ್ಯಾಂಡಲ್ವುಡ್ನ 7 ಚಿತ್ರತಂಡ ಕೂಡ ಸೇರಿದೆ. ಸದ್ಯ ಚಿತ್ರದ ಟ್ರೈಲರ್ ರಿಲೀಸ್ ಮಾಡಿದೆ. ಹಾಗಾದ್ರೆ 7 ಚಿತ್ರದ ಮೇಕಿಂಗ್ ಮತ್ತು ಟ್ರೈಲರ್ ಜಲಕ್ ಹೇಗಿದೆ ಅಂತೀರಾ? ನೀವೇ ನೋಡ್ಕೊಂಡು ಬನ್ನಿ. ಟೈಟಲ್ಗೆ ಸಿಂಬಲ್ ಆಫ್ ಹೀರೋಯಿಸಂ ಅನ್ನೋ ಟ್ಯಾಗ್ ಲೈನ್. ಹೀಗೊಂದು ಡಿಫ್ರೆಂಟ್ ಟೈಟಲ್ ನಲ್ಲಿ ತಯಾರಾಗಿರೋ ಸ್ಯಾಂಡಲ್ವುಡ್ ನ ಸಿನಿಮಾ ಇದು. ಈ ಹಿಂದೆ ಪಟ್ರೇಲ್ ಔಸ್ ಪದ್ಮ, ಕಾಲಾಯ ತಸ್ಮೈ ನಮಃ ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿದ ನಿರ್ದೇಶಕ ಚಂದ್ರಶೇಖರ್ ಶ್ರೀವತ್ 7 ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಚಿತ್ರತಂಡ 7 ಚಿತ್ರದ ಟ್ರೈಲರ್ ಅನ್ನ ರಿಲೀಸ್ ಮಾಡಿದೆ. ಚಂದ್ರಶೇಖರ್ ಶ್ರೀವತ್ಸ ಚಿತ್ರದ ನಿರ್ದೇಶನದ ಜೊತೆಗೆ ನಾಯಕನಾಗಿ ತೆರೆ ಮೇಲೆ ನಿಂಚಿದ್ದಾರೆ. ಮಿಸ್ ಮಲ್ಲಿಗೆ ಹುಡುಗಿ ರೂಪಾ ನಟರಾಜ್ ನಾಯಕಿಯಾಗಿ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಚಿತ್ರದಲ್ಲಿ ಕಾಮಿಡಿ ಆಕ್ಟ್ರೆಸ್ ಸಾಧು ಕೋಕಿಲ ನಟಿಸಿದ್ದಾರೆ. 7 ಚಿತ್ರತಂಡ ಸದ್ಯ ಚಿತ್ರದ ಮೇಕಿಂಗ್ ರಿಲೀಸ್ ಮಾಡಿ ಸಿನಿ ರಸಿಕರನ್ನ ಸೆಳಿತಾ ಇದೆ.
ಮೇಲಾಗುವ ನೋವು, ನಲಿವು ಮತ್ತು ಪ್ರೀತಿ ನೀಡುವ ಕಣ್ಣೀರಿನ ಕಥೆಯನ್ನ ವಿಭಿನ್ನವಾಗಿ ಸೆವೆನ್ ಚಿತ್ರದಲ್ಲಿ ತೋರಿಸಲಾಗಿದೆಯಂತೆ. ಚಿತ್ರದಲ್ಲಿ ನಾಯಕನಿಗೆ ಭೂಗತ ಲೋಕದ ಹಿನ್ನೆಲೆ ಇರುತ್ತೆ, ಆದ್ರೆ ನಾಯಕಿಗೆ ರೌಡಿಸಂ ಮತ್ತು ಭೂಗತ ಲೋಕದ ಅರಿವೇ ಇರೋದಿಲ್ಲ. ಹೀಗೆ ಸಾಕಷ್ಟು ಸಸ್ಪೆನ್ಸ್, ಥ್ರಿಲ್ಲರ್, ಕಾಮಿಡಿ ಎಲಿಮೆಂಟ್ ಹೊಂದಿರೋ ಸೆವೆನ್ ಚಿತ್ರವನ್ನ ಬೆಂಗಳೂರಿನ ಸುತ್ತಮುತ್ತ ಶೂಟ್ ಮಾಡಲಾಗಿದೆ. ಲಕ್ಷ್ಮೀಶ ಮತ್ತು ಸ್ನೇಹಿತರು ಚಿತ್ರದ ನಿರ್ಮಾಣ ಮಾಡಿದ್ದಾರೆ. ಶೂಟಿಂಗ್ ಮುಗಿಸಿ ಸದ್ಯ ಚಿತ್ರದ ಟ್ರೇಲರ್, ಮೇಕಿಂಗ್ ಮತ್ತು ಸಾಂಗ್ಸ್ ಮೂಲಕ ಸಿನಿ ರಸಿಕರನ್ನ ಸೆಳೆಯಲು ಶುರು ಮಾಡಿದೆ ಚಿತ್ರತಂಡ. ಇನ್ನು ಸದ್ಯ ತೆರೆಗೆ ಅಪ್ಪಳಿಸೋಕೆ ರೆಡಿಯಾಗಿರೋ ಸೆವೆನ್ ಚಿತ್ರದಲ್ಲಿ ಮತ್ತಿನ್ನೇನ್ ವಿಶೇಷತೆಗಳಿವೆ ಅನ್ನೋದನ್ನ ನೋಡೋಕೆ ಕೆಲ ದಿನಗಳು ಕಾಯಲೇಬೇಕು. ಮಾಲ್ತೇಶ್ ಜಗೀನ್, ಫಿಲಂ ಬ್ಯೂರೋ, ಸಮಯ ನ್ಯೂಸ್. ಟು ಲವ್ ಇನ್ನು ಮೂನ್ ಇಸ್ ಬೆಟರ್ ದೆನ್ ಸನ್ನು, ಕತ್ಲಲ್ಲಿ ಕಾಣಲ್ಲ ಫೀಲಿಂಗು ಪೇನಿಂಗು. ಇದೇನಿದು, ಇಂಗ್ಲಿಷ್ ಹಾಡ ಅಥವಾ ಕನ್ನಡ ಹಾಡ ಅಂತ ಕನ್ಫ್ಯೂಷನ್ ಆಗ್ತಿದ್ಯಾ? ಎಸ್, ಇದು ಕನ್ನಡ ಮತ್ತು ಇಂಗ್ಲಿಷ್ ಪದಗಳ ಮಿಕ್ಸ್ಚರ್ ಆಗಿರುವ ಕಂಗ್ಲಿಷ್ ಹಾಡು. ಫಸ್ಟ್ ಲೈನ್ ಇಷ್ಟೊಂದು ಕ್ಯಾಚಿ ಆಗಿದೆ ಅಂದ್ಮೇಲೆ ಇಡೀ ಸಾಂಗ್ ಖಂಡಿತ ನೋಡ್ಲೇಬೇಕು ಅಲ್ವಾ? ಜಸ್ಟ್ ವಾಚ್ ದಿಸ್. Why this colavery, colavery, colavery day? Rhythm correct? Why this colavery, colavery, colavery day? Maintain please. Why this colavery a day? And this pencil a moon, moon, moon color white. White background night, night, night color black. ನಟ ಧನುಷ್ ಹಾಡಿದ್ದ ಕೊಲವೆರಡಿ ಹಾಡು ಸೂಪರ್ ಹಿಟ್ ಆದ ನಂತರ ಇಂಗ್ಲಿಷ್ ಜೊತೆಗೆ ಮತ್ತೊಂದು ಭಾಷೆಯ ಪದಗಳನ್ನ ಮಿಕ್ಸ್ ಮಾಡಿ ಅದಕ್ಕೆ ಅರ್ಥ ಬರುವಂತೆ ವಾಕ್ಯಗಳನ್ನ ಜೋಡಣೆ ಮಾಡಿ ಹಾಡೋದು ಟ್ರೆಂಡ್ ಆಗಿದೆ. ಇಂತಹ ಒಂದು ಹೊಸ ಪ್ರಯತ್ನವನ್ನ ಇದೀಗ ನಮ್ಮ ಬೆಂಗಳೂರಿನ ಹೈಕ್ಲು ಸೇರಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಹೊಸ ಪ್ರಯತ್ನಕ್ಕೆ ಸ್ಯಾಂಡಲ್ವುಡ್ ಸಂಗೀತ ದಿಗ್ಗಜರು ಸಾಥ್ ನೀಡಿದ್ದಾರೆ. ಐ ಡೋಂಟ್ ಲವ್ ಇನ್ ಮೂನ್ ಇಸ್ ಬೆಟರ್ ದನ್ ಸನ್, ಕತ್ತಲ್ಲಿ ಕಾಣಲ್ಲ ಫೀಲಿಂಗ್ ಪೇನ್, ಎಣ್ಣೆ ಬಿಟ್ಕೊಳ್ಳೋಕೆ ಸುಚಿಯೇ ಸನ್ನು. ಐ ಡೋಂಟ್ ವಾಂಟ್ ಟು ಲವ್ ಇನ್, I don't want to love in no, I don't want to love in, I don't want to love in, I don't love in, moon is better than sun, kattalli kaanalla feeling pain, enna bitkoloke suchiye sannu. ಇನ್ನು ಅಂತ ಸ್ಟಾರ್ಟ್ ಆಗೋ ಈ ಹಾಡು ಕನ್ನಡ ಮತ್ತು ಇಂಗ್ಲಿಷ್ ಪದಗಳನ್ನ ಬಳಸಿ ಮಾಡಿರುವಂತಹ ಕಂಗ್ಲಿಷ್ ಆಲ್ಬಮ್ ಸಾಂಗ್. ಇದೊಂದು ಫನ್ನಿ ಲವ್ ಸಾಂಗ್ ಆಗಿದ್ದು ಈಗಾಗಲೇ ಯೂಟ್ಯೂಬ್ ನಲ್ಲಿ ರಿಲೀಸ್ ಆಗಿ ಎಲ್ಲೆಡೆ ಸೌಂಡ್ ಮಾಡ್ತಿದೆ. ಭರತ್ ರೆಡ್ಡಿ ಬರೆದಿರುವ ಈ ಕಂಗ್ಲಿಷ್ ಲಿರಿಕ್ಸ್ ಗೆ ಪ್ರಸನ್ನಗೌಡ ಮ್ಯೂಸಿಕ್ ಕಂಪೋಸ್ ಮಾಡಿದ್ದು, ಹಾಡಿಗೆ ಧ್ವನಿ ಕೂಡ ನೀಡಿದ್ದಾರೆ. ವಿಶೇಷ ಅಂದ್ರೆ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಈ ಕಂಗ್ಲಿಷ್ ಹಾಡನ್ನ ಬಿಡುಗಡೆ ಮಾಡಿದ್ದಾರೆ. ಅಷ್ಟೊಂದು ಕಷ್ಟ ಯಾಕೆ ನೀ ಲವ್ ಮಾಡೋಕೆ, ಅಷ್ಟೊಂದು ಕಷ್ಟ ಯಾಕೆ ನೀ ಲವ್ ಮಾಡೋಕೆ, ಹೃದಯಕ್ಕೆ ಸ್ಟೆಪ್ ಹಾಕ್ತೆ ನೀ ಹತ್ತು ಬಾರೋದಕ್ಕೆ, ನೀ ಹಿಡಿದು ಹೋದೆ ನೀ ಹತ್ತು ಬಾರೋದಕ್ಕೆ, ನೀ ಹಿಡಿದು ಹೋದೆ ಬೀಳ್ತೀರ ಹೋಗಿ ಟೂಬ್ಲೆಸ್ಸಿಗೆ, ಬೀಳಲ್ಲ ಯಾಕೆ ಒಳ್ಳೆ ಮನ್ಸಿಗೆ, ಬೀಳ್ತೀರ ಹೋಗಿ ಟೂಬ್ಲೆಸ್ಸಿಗೆ, ಬೀಳಲ್ಲ ಯಾಕೆ ಒಳ್ಳೆ ಮನ್ಸಿಗೆ. ಐ ಡೋಂಟ್ ಲವ್ ಇನ್ ಮೂ
moon is so better than sun. Kathalli kadala feeling go beno. Yanga bit kodoke ಇದು ಯಾವುದೇ ಸಿನಿಮಾದ ಹಾಡಾಗಿರದೆ ಯುವಕರೇ ಸೇರಿ ಮಾಡಿರುವಂತಹ ಆಲ್ಬಮ್ ಸಾಂಗ್. ಈ ಹಾಡನ್ನ ಕೇಳಿ ಆರ್ಜೆ ರಾಕ್ ಸ್ಟಾರ್ ರೋಹಿತ್ ಹಾಗೂ ಸಂಗೀತ ನಿರ್ದೇಶಕ ಶ್ರೀಧರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಅದೇನೇ ಇರಲಿ, ಹೊಸ ಹುಡುಗರ ಈ ಹೊಸ ಪ್ರಯತ್ನಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಲವ್ ಅಂದ್ರೆ ಪಾಯ್ಸನ್, ಕಣ್ಣಲ್ಲಿ ವಾಸನ್. ಲವ್ ಅಂದ್ರೆ ಪಾಯ್ಸನ್, ಕಣ್ಣಲ್ಲಿ ವಾಸನ್. ಬಿಸಿಸ್ ಮಾಡ್ರನ್ ಪ್ಯಾಸನ್, ಏನ್ ಮಾಡೋದ್ ಹೇಳಿ ಸ್ವಾಮಿ, ಇದೆ ಹುಡುಗರ್ ಆಪ್ಸನ್. ಏನ್ ಮಾಡೋದ್ ಹೇಳಿ ಸ್ವಾಮಿ, ಇದೆ ಹುಡುಗರ್ ಆಪ್ಸನ್. ಟೂಬ್ ಲಸ್ಸಿಗೆ ಬೀಳಲ್ಲ ಯಾಕೆ ಒಳ್ಳೆ ಮನ್ಸಿಗೆ, ಬೀಳ್ತೀರ ಹೋಗಿ ಟೂಬ್ ಲಸ್ಸಿಗೆ, ಬೀಳಲ್ಲ ಯಾಕೆ ನಮ್ಮ ಮನ್ಸಿಗೆ. ಇನ್ನು ನಾವು ಹೇಳೋಕಿರೋದು, ನೀವು ನೋಡೋಕಿರೋದು ಸಾಕಷ್ಟಿದೆ. ಆದ್ರೆ ಅದಕ್ಕೂ ಮೊದಲು ಸ್ವಲ್ಪ ರಿಲ್ಯಾಕ್ಸ್, ಆಮೇಲೆ ಕ್ಲೈಮ್ಯಾಕ್ಸ್. ಬಿಬಿಎಂಪಿ ಚುನಾವಣೆ ಮುಂದೂಡಿಕೆ ಗೊಂದಲಕ್ಕೆ ಬಿತ್ತು ತೆರೆ. ಜಿದ್ದ ಜಿದ್ದಿನ ಜಂಗಿ ಗುರ್ತಿಗೆ ಈಗಾಗಲೇ ಸಿದ್ಧವಾಗಿದೆ ವೇದಿಕೆ. ಬೆಂಗಳೂರು ಪಾಲಿಗೆ ಚುಕ್ಕಾಣಿ, ಈ ಸಲ ಯಾರ ಪಾಲಿಗೆ? ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಏನಿರಬಹುದು ತಂತ್ರಗಾರಿಕೆ? ಬಿಬಿಎಂಪಿ ಎಲೆಕ್ಷನ್ ಆಗು ಹೋಗುಗಳ ಎಲ್ಲ ಚಿತ್ರಣ ಮಿಸ್ ಮಾಡಬೇಡಿ. ಬಿಬಿಎಂಪಿ ಬಿಗ್ ಫೈಟ್ ವೀಕ್ಷಿಸಿ ಪ್ರತಿದಿನ ನಿಮ್ಮ ಸಮಯ ನ್ಯೂಸ್ನಲ್ಲಿ ಮಾತ್ರ. ಹಾಲಿವುಡ್ ಅನ್ನು ಬೀಟ್ ಮಾಡ್ತಿದ್ದಾರೆ ಬೀಟ್ ಔನ್ ಸ್ಟಾರ್. ಸ್ಪರ್ಧೆಯಲ್ಲಿ ಶಾರುಖ್ ನನ್ನೇ ಹಿಂದಿಕ್ಕಿದ್ದಾರೆ ಬಿಗ್ ಬಿ ಸಲು. ನೆಕ್ಸ್ಟ್ ಪಟ್ಟಿ ನೀವೇ ಆಯ್ಕೆ ಮಾಡಿ. ಸಮಯ ನ್ಯೂಸ್ ನಲ್ಲಿ ಮತ್ತೊಮ್ಮೆ ಫೋನ್ ಮಾಡಿ, ವೋಟ್ ಮಾಡಿ. ನಿರೀಕ್ಷಿಸಿ. ಜೀವನದಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಆಗ್ಬಾರ್ದು ಅಂತ ಕಲ್ಸಿರೋದು ರಿಲೇಶನ್. ಕನಸುಗಳಲ್ಲೆಲ್ಲ ನೀರು ನೋಡಿದ್ರೆ ಭಯ ಆಗತ್ತೆ ಅದೆಲ್ಲ ಹೇಳ್ತಾ ಇದ್ದೆ. ತಲೆಯಲ್ಲಿರೋ ಸ್ವಲ್ಪ ಹಳೇದು, ಒಂದು 15-20 ವರ್ಷದ ಮೇಲೆ ಹಳೇದೇ ಆಗಿದೆ. ಕನಸಲ್ಲಿ ಹೆಂಗಸು ಬಂದು ಕಾಲು ಎಳ್ದಂಗೆ ಆಯಿತು ಅಂತ, ಅವತ್ತಿಂದ ನನಗೆ ಭಯ ಶುರು ಆಗ್ಬಿಟ್ಟಿದೆ. ವೀಕ್ಷಿಸಿ ನಾಳೆ ಸಂಜೆ 5:30.
ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಕತೆಗೆ ಜೀವ ತುಂಬುವ ಕಲೆಗಾರ ಅನ್ನೋದು ಎಲ್ರಿಗೂ ಗೊತ್ತು. ಹೀಗಾಗಿ ಸಲ್ಮಾನ್ ಅಭಿನಯದ ಚಿತ್ರಗಳು 100 ಕೋಟಿ ಕ್ಲಬ್ ಸೇರೋದು. ಒಂದು ಕಡೆ ಸಲ್ಮಾನ್ ನಟನೆಯ ಮೂಲಕ ತಮ್ಮ ಟ್ಯಾಲೆಂಟ್ ತೋರಿಸಿದ್ರೆ, ಮತ್ತೊಂದೆಡೆ ಐ ಆಮ್ ಮಲ್ಟಿ ಟ್ಯಾಲೆಂಟೆಡ್ ಅಂತ ಕಿಕ್ ಚಿತ್ರದಲ್ಲಿ ಮೈಕ್ ಹಿಡಿದು ಹಾಡು ಕೂಡ ಹಾಡಿದ್ರು. ಇದೀಗ ಸಲ್ಮಾನ್ ಬೇರೆಯವರ ಚಿತ್ರಕ್ಕೂ ಕಂಠದಾನ ಮಾಡಲು ಶುರು ಮಾಡಿದ್ದಾರೆ. ಇತ್ತೀಚೆಗೆ ತಾನೇ ರಿಲೀಸ್ ಆದ ಭಜರಂಗಿ ಭಾಯಜಾನ್ ಚಿತ್ರದ ಮೂಲಕ ಸಲುಮಿಯಾ ಅಭಿಮಾನಿಗಳ ಭಾಯಜಾನ್ ಆಗಿರೋದು ಗೊತ್ತೇ ಇದೆ. ಒಂದ್ ಕಡೆ ನಟನೆಯನ್ನ ಜೀವನ ಮಾಡಿಕೊಂಡಿರುವ ಸಲು ಇದೀಗ ಸಿಂಗಿಂಗ್ ಅನ್ನ ಫ್ಯಾಷನ್ ಆಗಿ ಪರಿಗಣಿಸುವಲ್ಲಿ ಬ್ಯುಸಿ ಆಗಿದ್ದಾರೆ. ತಾವೇ ನಟಿಸಿದ ಕಿಕ್ ಚಿತ್ರದಲ್ಲಿ ಹಾಡೊಂದನ್ನ ಹಾಡಿ ಐ ಕ್ಯಾನ್ ಸಿಂಗ್ ಅಂತ ತೋರಿಸ್ಕೊಟ್ಟಿದ್ದ ಸಲು ಇದೀಗ ಹೀರೋ ಚಿತ್ರದ ಹಾಡೊಂದಕ್ಕೆ ಧ್ವನಿ ನೀಡ್ತಾ ಇದ್ದಾರೆ. ಹೀರೋ ಚಿತ್ರತಂಡ ಸಲು ಹಾಡ್ತಿರುವ ಟೀಸರ್ ಬಿಡುಗಡೆ ಮಾಡಿದೆ. Ready. Ke main hu hero tera, ke main hu hero tera. ಹಿರಿಯ ನಟ ಆದಿತ್ಯ ಪಾಂಚೋಲಿ ಮಗ ಸೂರಜ್ ಪಾಂಚೋಲಿ ಅಭಿನಯಿಸ್ತಾ ಇರುವ ಹೀರೋ ಚಿತ್ರದ ಟೈಟಲ್ ಸಾಂಗ್ ಅನ್ನ ಸಲ್ಮಾನ್ ಖಾನ್ ಹಾಡಿದ್ದಾರೆ. ಫುಲ್ ಆನ್ ಫೀಲಿಂಗ್ ನಿಂದ ಹಾಡಿರುವ ಈ ಹಾಡು ಇದೀಗ ಬೀಟೌನ್ ಅಲ್ಲಿ ಸದ್ ಮಾಡ್ತಾ ಇದೆ. ಇನ್ನು ಸಲ್ಲು ಈ ಚಿತ್ರಕ್ಕೆ ಹಾಡೋಕೆ ಕಾರಣ ನಟ ಆದಿತ್ಯ ಪಾಂಚೋಲಿಯ ಫ್ರೆಂಡ್ಶಿಪ್. ಸೂರಜ್ ಪಾಂಚೋಲಿ ತಂದೆ ಆದಿತ್ಯ ಪಾಂಚೋಲಿ ಸಲುಗೆ ತುಂಬಾ ಆಪ್ತರು. ಅಷ್ಟೇ ಅಲ್ಲದೆ ಹೀರೋ ಚಿತ್ರಕ್ಕೆ ಸಲ್ಮಾನ್ ಖಾನ್ ಕೂಡ ಬಂಡವಾಳ ಹೂಡಿದ್ದಾರೆ. ಹೀಗಾಗಿ ಚಿತ್ರತಂಡ ಸಲ್ಲು ಕೈಯಲ್ಲಿ ಒಂದು ಹಾಡನ್ನಾದ್ರೂ ಹಾಡಿಸಲೇಬೇಕು ಅಂತ ನಿರ್ಧಾರ ಮಾಡಿತ್ತು. ಅದರಂತೆಯೇ ಸಲ್ಲು ಕೂಡ ಖುಷಿಯಿಂದ ಒಪ್ಪಿಗೆ ಸೂಚಿಸಿ ಸಾಂಗ್ ರೆಕಾರ್ಡಿಂಗ್ ಮಾಡೇ ಬಿಟ್ರು. ಅದೇನೇ ಇರಲಿ, ಕೇವಲ ನಟನೆ ಮಾತ್ರವಲ್ಲದೆ ಒಬ್ಬ ಸಿಂಗರ್ ಆಗಿಯೂ ಹೊರಹೊಮ್ಮತಾ ಇರುವ ಸಲುಗೆ ಆಲ್ ದ ಬೆಸ್ಟ್. ಶ್ರುತಿ ಜೈನ್, ಫಿಲ್ಮ್ ಬ್ಯೂರೋ, ಸಮಯ ನ್ಯೂಸ್. ಕೆ ಮೈ ಹೂ ಹೀರೋ ತೇರಾ, ಕೆ ಮೈ ಹೂ ಹೀರೋ ತೇರಾ. ಇಬ್ಬಣ್ಣದ ಲೋಕದಲ್ಲಿ ಇವತ್ತು ಝೀರೋ ಇರೋರು ನಾಳೆ ಹೀರೋ ಆಗ್ತಾರೆ. ಮುಂಜಾನೆ ಟಾರ್ ರೋಡ್ ಅಲ್ಲಿ ನಡೀತಾ ಇರೋರು ಸಾಯಂಕಾಲ ಸ್ಟಾರ್ ಆಗಿರ್ತಾರೆ. ಹೇಗಿದ್ಮೇಲೆ ಇಂಡಸ್ಟ್ರಿಯ ಸುದ್ದಿ ಸಂಚಲನಾನು ಹಂಗೆ ಆಗಿರುತ್ತೆ. ಅದನ್ನೆಲ್ಲ ನೀವು ಕೊಂಚ ಮಿಸ್ ಆಗ್ದಂಗೆ ಬಂಚಲ್ ನೋಡಬೇಕು ಅಂದ್ರೆ ಜಸ್ಟ್ ಕೀಪ್ ವಾಚಿಂಗ್ ಸಿನಿ ಸಮಯ. ಸಮಯ ಸಮಾಚಾರ ನಿರಂತರ. ಬಿಬಿಎಂಪಿ ಚುನಾವಣೆ ಮುಂದೂಡಿಕೆ ಗೊಂದಲಕ್ಕೆ ಬಿತ್ತು ತೆರೆ. ಜಿದ್ದ ಜಿದ್ದಿನ ಜಂಗಿ ಗುರ್ತಿಗೆ ಈಗಾಗಲೇ ಸಿದ್ಧವಾಗಿದೆ ವೇದಿಕೆ. ಬೆಂಗಳೂರು ಪಾಲಿಗೆ ಚುಕ್ಕಾಣಿ, ಈ ಸಲ ಯಾರ ಪಾಲಿಗೆ? ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಏನಿರಬಹುದು?